15 ವರ್ಷದ ಮರ ನಾವೆಲ್ಲ ಬಯಲು ಕ್ಲೀನ್ ಮಾಡ್ಬೇಕಾದ್ರೆ ಸಿಕ್ತಲ್ಲ, ಅದನ್ನು ಕ್ಲೀನ್ ಮಾಡಿಬಿಟ್ಟು ಆ ಜಾಗನ ನೋಡಿದಾಗ ಆ ಮರಕ್ಕೆ ಸ್ವಲ್ಪ ಅರ್ಥ ಹಾಕಿದ್ರು ಯಾರೋ ಕಳ್ಳರು. ಈ ಮರ ನೋಡಿ ನಾವು ಅವತ್ತು ನಮಗೆ ತುಂಬ ದುಡ್ಡಿನ ಅವಶ್ಯಕತೆ ಆಯಿತು. ಫಸ್ಟ್ ಆಫ್ ಆಲ್ ನಮಗೆ ಆವಾಗ ಬಿತ್ತನೆ ಟೈಮ್ ಇದ್ದಾಗ ದುಡ್ಡಿನ ಅವಶ್ಯಕತೆ ಇತ್ತು ನಮಗೆ. ಶ್ರೀಗಂಧ ಮಾಡ್ತಾ ಇರ್ಬೇಕಾದ್ರೆ ಒಬ್ಬರು ನನ್ನ ಫ್ರೆಂಡ್ ಒಬ್ಬರು ಮಹಾಗನಿನೂ ಹಾಕಿ ಸಿಕ್ಕಾಪಟ್ಟೆ ನಿಮಗೆ ಲಾಭದಾಯಕವಾಗಿದೆ ಅದು. ನಮಸ್ತೆ, ನನ್ನ ಹೆಸರು ನವೀನ್ ಅಂತ, ನಂಜನಗೂಡು ತಾಲೂಕು ಕುಳ್ಳಳ್ಳಿ ಹೋಬಳಿ ಅಲ್ರೆ ಗ್ರಾಮದಲ್ಲಿದ್ದೀನಿ. ನಾನು ITI ಮಾಡಿದ್ದೀನಿ, ಟೂಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿ ATI Industries ಅಲ್ಲಿ 3 ಇಯರ್ಸ್ ಕೆಲಸನೂ ಮಾಡಿ. ಸೊ ಕೆಲಸದಲ್ಲಿ ನನಗೆ ಬೇಜಾರಾಗಿ ಕೃಷಿ ಇದಕ್ಕೆ ಬಂದಿಳಿದೆ. ಕೃಷಿಗೆ ಬಂದಿಳಿದು ಫಸ್ಟು ಸ್ಟಾರ್ಟಿಂಗ್ ನಾನು ಮಾಡಿದ್ದಂಥ ಅರಣ್ಯ ಕೃಷಿ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಸಿಕ್ಕಾಪಟ್ಟೆ ನನಗೆ ಆಸೆ ಇತ್ತು. ಅದರಿಂದ ಬಂದ ತಕ್ಷಣ ನಾನು ಫಸ್ಟ್ ಮಾಡಿದ ಕೆಲಸನೇ ಅರಣ್ಯ ಕೃಷಿ, ಗಿಡಗಳು ನೆಡೋದು, ಮರಗಳನ್ನ ಬೆಳೆಸಬೇಕು ಅನ್ನೋ ಒಂದು ಆಸೆ ಇರೋದ್ರಿಂದ ಎಲ್ಲ ಕಡೆಯೂ ಗಿಡ ನೆಟ್ಟು ಈಗ ನನಗೆ ಒಂದು 4.5 ಎಕರೆ ಫ್ಲ್ಯಾಟ್ ಇದೆ. ಆ 4.5 ಎಕರೆಯಲ್ಲಿ 2.5 ಎಕರೆಗೆ ಬರೀ ನಾನು ಅರಣ್ಯ ಕೃಷಿನೇ ಮಾಡಿದ್ದೀನಿ. ಅರಣ್ಯ ಕೃಷಿಯಲ್ಲಿ ಇವಾಗ ನಾನು ಶ್ರೀಗಂಧ ಮಾಡಿದ್ದೀನಿ, ಮಹಾಗನಿ ಮಾಡಿದ್ದೀನಿ, ಮತ್ತು ತೇಗು ಇದೆ. ಈ ಅರಣ್ಯ ಕೃಷಿಗೆ ಇದು ಬಿಟ್ಟರೆ ನಾನು ಪೂರಕವಾಗಿ ಅರಿಶಿನ ಹಾಕಿದ್ದೀನಿ, ಆಮೇಲೆ ಬಾಳೆ ಹಾಕಿದ್ದೀನಿ, ಮತ್ತು ಮನೆಗೆ ಬೇಕು ಅಂತ ಹೇಳಿ ಹಸಿರು ಅಲಸಂದೆಗಳನ್ನ ಬಿಟ್ಕೊಂಡಿದ್ದೀನಿ, ಸ್ವಲ್ಪ ಟೊಮೆಟೋನೂ ಹಾಕೊಂಡಿದ್ದೀನಿ. ಇದು ಪೂರಕ ಬೆಳೆ. ಅರಣ್ಯ ಕೃಷಿಯಲ್ಲಿ ಬಂದು ಈ ಇಷ್ಟು ಮರಗಳನ್ನು ನಾನು ಬೆಳೆಸ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಜಮೀನಲ್ಲೊಂದು ಶ್ರೀಗಂಧ ಮರ ಇತ್ತು, ಅದನ್ನು ನಾವು ಎಲ್ಲ ಬೇಲಿ ಕ್ಲೀನ್ ಮಾಡಬೇಕಾದ್ರೆ ಶ್ರೀಗಂಧದ ಮರನ ನಾವು ನೋಡಿದಾಗ ಶ್ರೀಗಂಧದ ಮರ ಸುಮಾರೊಂದು 10-15 ವರ್ಷ ಆಗಿರ್ಬೋದು. ಆ ಮರಕ್ಕೆ ನನಗೂ ಗೊತ್ತಿಲ್ಲ, 10-15 ವರ್ಷ ಆಗಿರ್ಬೋದು. 15 ವರ್ಷದ ಮರ ನಾವೆಲ್ಲ ಬೇಲಿ ಕ್ಲೀನ್ ಮಾಡ್ಬೇಕಾದ್ರೆ ಸಿಕ್ತಲ್ಲ, ಅದನ್ನು ಕ್ಲೀನ್ ಮಾಡಿಬಿಟ್ಟು ಆ ಜಾಗನ ನೋಡಿದಾಗ ಆ ಮರಕ್ಕೆ ಸ್ವಲ್ಪ ಅರ್ಥ ಹಾಕಿದ್ರು ಯಾರೋ ಕಳ್ಳರು. ಸೊ ಇದು ಅರ್ಥ ಹಾಕಿದರೆ ಇದನ್ನ ಬಿಡೋದು ಬೇಡ ಇದನ್ನ ಅಂತೇಳಿ ನಾವು ಹಿಂದ್ಗುಟ್ಟೆ ಫಾರೆಸ್ಟ್ ಆಫೀಸ್ ಹತ್ರಕ್ಕೆ ಹೋಗಿ ಫಾರೆಸ್ಟ್ ಆಫೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಈ ಥರ ಆಗಿದೆ ಸರ್, ಇದು ಬೇಲಿ ಕ್ಲೀನ್ ಮಾಡ್ಬೇಕಾದ್ರೆ ನಮ್ಮ ಜಮೀನಲ್ಲಿ ಒಂದು ಮರ ಸಿಕ್ಕಿದೆ, ಆ ಮರನ ಈಗ ಅರ್ಧ ಆಲ್ರೆಡಿ ಅದನ್ನ ಅರ್ಥ ಹಾಕಿದ್ದಾರೆ ಕಳ್ಳರು, ಅದು ಮಡಗಿದ್ರೆ ಇರ್ಬಿಡಲ್ಲ ಸರ್, ಅದರಿಂದ ನೀವು ದಯವಿಟ್ಟು ಕಟಿಂಗ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಬಂದು ಓಕೆ ಕಟಿಂಗ್ ಮಾಡ್ಕೋತೀವಿ ಅಂತೇಳಿ ವಿತಿನ್ 2 ಡೇಸಲ್ಲಿ ಬಂದು ಆ ಮರನ ನೋಡಿ ಅದ್ರ ಸುತ್ತಳತೆ ಎಲ್ಲ ನೋಡಿ ನಮ್ಮ ಜಮೀನಲ್ಲೇ ಇದೆ ಅಂತೆಲ್ಲ ಅಬ್ಸರ್ವ್ ಮಾಡಿ ಓಕೆ ಅಂತೇಳಿ ಅದ್ರ ಸುತ್ತಳತೆ ಅದೆಲ್ಲ ನೋಡಿ ಅದೆಲ್ಲ ಕಟ್ ಮಾಡ್ಕೊಂಡು ಅವ್ರ ಹೆಂಡ ಅವ್ರ ಮುಖಾಂತರನೇ ಅವರೇ ಇರಬೇಕು, ಅವ್ರ ಇದ್ಮೆ ಅವ್ರ ಎದುರಿಗೇ ಕಟ್ ಮಾಡ್ಕೊಂಡು ತಗೊಂಡೋಗಿ ಗೋಡನ್ಲಿ ಇಟ್ಕೊಂಡ್ರು ಸರ್. ಗೋಡನ್ಲಿ ಇಟ್ಕೊಂಡು ಅದನ್ನು ಗೋಡನ್ ಅವರು ಅದೆಲ್ಲ ಒಣಗಂಟ ಅದನ್ನು ಹಿಂಗಡನೆ ಮಾಡಲ್ಲ, ಇದೆಲ್ಲ ಒಣಗಬೇಕು ಸರ್ ಅಂತೇಳಿ ನಂಬರ್ ಹಾಕಿ ಹೆಸರು ಹಾಕಿ ಸೀಲ್ ಹಾಕ್ಬಿಟ್ಬಿಡ್ತಾ ಮಡಿಕೊಬಿಟ್ರು ಸರ್ ಅದನ್ನು. ನಾನು ಅದಕ್ಕೆ 4-5 ತಿಂಗಳು ಆಗಬೇಕು ಇದೆಲ್ಲ ಒಣಗಂಟ, ಅದು ಒಣಗದ ಮೇಲೆ ನೀವು ಬನ್ನಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತೇಳಿ ಈ ತಿಂಗಳು ನಮಗೆ ಇನ್ಫಾರ್ಮ್ ಮಾಡ್ತಿರೋ ಅವರು ಹೆಂಗಿದೆ ಬರ ನಾವೇ ಇನ್ಫಾರ್ಮ್ ಮಾಡ್ತೀವಿ, ಅವರೇ ನಮಗೆ ಮೆಸೇಜ್ ಮಾಡ್ತಿದ್ರು ಹಿಂಗಿದೆ ಸರ್ ನಿಮ್ಮ ಹುಡ್ಡಿ ಹಿಂಗಿದೆ ಸರ್ ಅಂತೇಳಿ ಅವ್ರು ಹೇಳಿದಾಗ 5 ತಿಂಗಳಾದ್ಮೇಲೆ ಅವರೇ ನಮ್ಗೆ ಕರೆದ್ರು. ಕರೆದು ಹೋದಾಗ ನಾವು 3 ಥರ ವಿಂಗಡಣೆ ಮಾಡಿಸ್ರು, ಅದು ಶ್ರೀಗಂಧನ 3 ಥರ ವಿಂಗಡಣೆ ಮಾಡಿ ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಫಿಕ್ಸ್ ಮಾಡಿದ್ರು. ಶ್ರೀಗಂಧಕ್ಕೆ ಇಷ್ಟು, ವೈಟ್ ಗುಡ್ಗೆ ಇಷ್ಟು, ಈ ವೈಟ್ ಗುಡ್ಗೆ ಇಷ್ಟು ಅಂದ್ಬಿಟ್ಟು 3 ಹುಡ್ಗೂ ಫಿಕ್ಸ್ ಮಾಡಿ ಸೊ ಫೈನಲ್ ಆಗಿ 45,000 ಆಗಿದೆ ನಿಮ್ಮದು ಅಂತೇಳಿ ನಮಗೆ ಒಂದು ಲೆಟರ್ ಕೊಟ್ಟರು ಸರ್. ಲೆಟರ್ ಮುಖಾಂತರ ಹಿಂದ್ಗುಂಟೆ ಅಲ್ಲೇ ಚೆಕ್ ಕೊಟ್ಟರು ಸರ್, 45,000 ಆಗಿದೆ ನಿಮ್ದು ಅಂತೇಳಿ ಅಲ್ಲೇ ಚೆಕ್ ಕೊಟ್ಟರು. ಅದು ಬರ್ಬೇಕಾದ್ರೆ ನಾನು ನನ್ನ ತಮ್ಮ ಇಬ್ಬರು ಯೋಚನೆ ಮಾಡಿದ್ರು ಅಂದ್ರೆ ನೋಡಿ, ಒಂದೇ ನಾವು ಬೇಲಿ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಮರ ಸಿಕ್ಕಿದೆಯಲ್ಲ, ಈ ಮರ ನೋಡಿ ನಾವು ಅವತ್ತು ನಮಗೆ ತುಂಬ ದುಡ್ಡಿನ ಅವಶ್ಯಕತೆ ಆಯಿತು. ಫಸ್ಟ್ ಆಫ್ ಆಲ್ ನಮಗೆ ಆವಾಗ ಬಿತ್ತನೆ ಟೈಮ್ ಇದ್ದಾಗ ದುಡ್ಡಿನ ಅವಶ್ಯಕತೆ ಇತ್ತು ನಮಗೆ. ಆ ಟೈಮಲ್ಲಿ ಸಿಕ್ಕಿ ನಮ್ಗೆ ಮಗ ಇದು 45,000 ರೂಪಾಯಿ ಒಂದು ಮರನೇ ಕೊಟ್ಟಿದ್ದೆ ಅಂದಮೇಲೆ ಮಗ ನಾವು ಅದನ್ನು ನಾವು ಒಂದು 1/2 ಎಕರೆಗೆ ಹಾಕ್ಬಿಟ್ರೆ ಹೆಂಗಿರ್ತದೆ ನಮ್ಮ ಜಮೀನಲ್ಲಿ, ಮಾಡ್ಬೋದಲ್ಲ ನಾವು ಆ ಥರ. ಈಗ ಒಂದು ಮರನೇ ನಮ್ಗೆ 45 ಕೊಟ್ಟಿದೆ ಅಂದರೆ ಫ್ಯೂಚರ್ ನಮಗೂ, ನನಗೂ ಮದುವೆ ಆಗಿದೆ ಸರ್, ನನಗೂ 2 ಹೆಣ್ಮಕ್ಳೇ ಅವ್ರ ಮದುವೆಗೆ ನಾವು ಫ್ಯೂಚರ್ ಪ್ಲ್ಯಾನ್ ಮಾಡ್ಬೋದಲ್ಲ, ನಾವು ಈಗಲಿಂದ ದುಡ್ಡು ಮಡಿಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ವಲ್ಲ, ಬ್ಯಾಂಕ್ ಡೆಪಾಸಿಟ್ ಇದ್ದಂಗಲ್ವ ಅದು ಅಂತೇಳಿ ನಾನು ಅವ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಬತ್ತನೆ ಗಾಡಿಲೇ ನಾವು ಪ್ಲ್ಯಾನ್ ಮಾಡ್ಕೊಬಂದು ಮಾಡಲೇಬೇಕಿದೆ ಶ್ರೀಗಂಧನ ಅಂತೇಳಿ. ಸರ್ ನಮಗೆ ಶ್ರೀಗಂಧ ಅಂದರೆ ನನಗೆ ಚಿಕ್ಕರಿಂದ ಭಾಳ ಸಿಕ್ಕಾಪಟ್ಟೆ ಇಷ್ಟ, ಎಲ್ಲ ಕಡೆ ನೋಡ್ತಿದ್ದಾರೆ ಶ್ರೀಗಂಧಕ್ಕೆ ಏನು ಬೇಡಿಕೆ ಇದೆ, ಶ್ರೀಗಂಧದಿಂದ ಆಗತ್ತ ಉಪಯೋಗ ಎಷ್ಟಿದೆ ನನ್ನದ್ರ ಬಗ್ಗೆ ತಿಳ್ಕೊಂಡು ನಾನು ಫಸ್ಟು ಕಾನ್ಸೆಪ್ಟ್ ಇದ್ದದ್ದು ಶ್ರೀಗಂಧ ಮಾಡಬೇಕು ಅಂತೇಳಿ. ಶ್ರೀಗಂಧ ಮಾಡ್ತಾ ಇರ್ಬೇಕಾದ್ರೆ ಒಬ್ಬರು ನನ್ನ ಫ್ರೆಂಡ್ ಒಬ್ಬರು ಮಹಾಗನಿನೂ ಹಾಕಿ ಸಿಕ್ಕಾಪಟ್ಟೆ ನಿಮಗೆ ಲಾಭದಾಯಕವಾಗಿದೆ ಅದು. ನಿಮ್ಗೆ ಶ್ರೀಗಂಧ ಬರೋದಕ್ಕಿಂತ ಮುಂಚೆ ಮಹಾಗನಿ ಬರುತ್ತೆ, ಆಮೇಲೆ ಇನ್ನೊಂದು ಮಹಾಗನಿ ಹಾಕಿದಾಗ ನಿಮಗೆ ನೇಚರು ಚೆನ್ನಾಗಿರುತ್ತೆ ಸುತ್ತ ಅಂತೇಳಿ.
ನೇಚರು ಚೆನ್ನಾಗಿರುತ್ತೆ, ಫಲವತ್ತತೆಗಿರುತ್ತೆ. ಆ ಮಹಾಗಣಿ ಹಾಕಿರೋ ಜಮೀನಲ್ಲಿ ನೀವು ಏನು ಬೇಕಾದ್ರೂ ಬೆಳಿಬೋದು, ಅದು ಏನು ಕೆಡಕ್ ಮಾಡಲ್ಲ ಬೆಳೆಗಳಿಗೆ ಅಂತ ಹೇಳಿದಾಗ. ಸೊ ಆ ಕಾನ್ಸೆಪ್ಟ್ ತಗೊಂಡು ನೋಡೋಣ ಮಾಡೇ ಬಿಡೋಣ ಅದಂತೇಳಿ ಒಂದ್ಸರಿ ಅವ್ರು ನಮ್ಮ ಫ್ರೆಂಡ್ ಮಾಡಿದಂಥ ತೋಟಕ್ಕೆ ವಿಸಿಟ್ ಮಾಡಿ ಮಾಡ್ಬೋದಲ್ಲ ಅಂತೇಳಿ ನಾನು ಅದನ್ನು ಬಂದು ಇಲ್ಲಿ ಅಳವಡಿಸ್ಕೊಂಡೆ ಸರ್. ಸರ್, ನಮ್ಮ ರೈತರಿಗೆ ಏನು ಮನವಿ ಮಾಡ್ಕೋತೀನಿ ಅಂತಂದರೆ, ಅವರು ಸಸಿಗಳನ್ನ ನೆಟ್ಟ ತಕ್ಷಣ ಫಸ್ಟು ಅವ್ರ ಆರ್ ಟಿ ಸಿಗೆ ಅದನ್ನು ಆ್ಯಡ್ ಮಾಡಬೇಕು ಫಸ್ಟ್ ನಂಬರ್ ಒನ್ನು. ಅದು ಆ್ಯಡ್ ಮಾಡಿದ್ಮೇಲೆ ಅರಣ್ಯ ಕೃಷಿಯಿಂದ ಕೃಷಿ ಅರಣ್ಯ ಇಲಾಖೆಗೆ ಹೋಗಿ ನಾವು ಒಂದು ಅರ್ಜಿ ಸಲ್ಲಿಸ್ಬೇಕು. ಸರ್, ಇಷ್ಟು ಮರಗಳಿದೆ ನಮ್ಮ ಹತ್ರ, ಇಷ್ಟು ಟೀಕ್ ಇದೆ, ಇಷ್ಟು ಶ್ರೀಗಂಧ ಇದೆ, ಇಷ್ಟು ಮಹಾಗಣಿ ಇದೆ ಅಂತೇಳಿ ಅರಣ್ಯ ಇಲಾಖೆಗೆ ಒಂದು ಅರ್ಜಿ ಕೊಟ್ಟರೆ ಅರಣ್ಯ ಇಲಾಖೆಯವರು ಬಂದು ಸರ್ವೆ ಮಾಡ್ತಾರೆ ಫಸ್ಟ್. ಅವರು ಸರ್ವೆ ಮಾಡಿ ಅದನ್ನು ಫಸ್ಟ್ ಆರ್ ಟಿ ಸಿಗೆ ಫಸ್ಟು ನಾವು ಹೋಗಿ ಕೊಟ್ಬಿಟ್ಟು ಬಂದರೆ ಅದನ್ನು ಒನ್ ಆ್ಯಂಡ್ ಹಾಫ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗುತ್ತೆ, ಅದನ್ನು ಆರ್ ಟಿ ಸಿಗೆ ಆ್ಯಡ್ ಮಾಡ್ತಾರೆ. ಅರಣ್ಯ ಇಲಾಖೆ ಕೊಟ್ಟಿರ್ತೀವಲ್ಲ ಅವರು ಸುದಾ ಆಮೇಲೆ ಅದೆಲ್ಲ ನೋಡಿಬಿಟ್ಟು ಇಲ್ಲಿಗೆ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಅವ್ರು ಪರ್ಮಿಟ್ ಕೊಡ್ತಾರೆ. ಸರ್, ಸಸಿನ ಇಟ್ಟು ನಮಗೆ ಅದೊಂದು ಸ್ವಲ್ಪ ಸಸಿಗಳಲ್ಲೇ ನಾವು ಆ್ಯಡ್ ಮಾಡೋಕ್ಕಾಗಲ್ಲ, ಇಷ್ಟು ಸಸಿ ಅಂತ ನಮಗೆ ಕೌಂಟ್ ಸಿಗಲ್ಲ. ಸಸಿಗಳಲ್ಲಿ ಸಸಿ ಬೆಳೀತಿರ್ಬೇಕಾದ್ರೆ ಸ್ವಲ್ಪ ಸತ್ತೋಗ್ಬೋದು ಸಸಿಗಳು, ಅದನ್ನು ಆ್ಯಡ್ ಮಾಡಿ ನಾವು ಆರ್ ಟಿ ಸಿ ಕುಣ್ಸೋಕ್ಕಾಗಲ್ಲ ಅಂತೇಳಿ ಅವರು ಒಂದು ತ್ರೀ ಇಯರ್ಸಿಂದ 4 ಇಯರ್ಸ್ ಆಗಬೇಕು ಅಂತ ಹೇಳ್ತಾರೆ. ಆರ್ ಟಿ ಸಿಗೆ ನಾವು ಅದನ್ನ ಕಂಪ್ಲೀಟಾಗಿ ಕುಂಡಿಸ್ಬೇಕು ಅಂದರೆ 4 ಇಯರ್ಸ್ ಆಗಬೇಕು. 4 ಇಯರ್ಸ್ ಆಗ 4 ಇಯರ್ಸ್ ಒಳಗಡೆ ಅದು ಗ್ರೋತ್ ಎಲ್ಲ ಗೊತ್ತಾಗುತ್ತಲ್ಲ, ಮರದ್ದು ಏನು ಹುಡ್ ಬರುತ್ತೆ ಹೆಂಗೆ ಬರುತ್ತೆ ಅನ್ನೋದೆಲ್ಲ ಗೊತ್ತಾಗಿರುತ್ತೆ ಅವ್ರಿಗೆ. ಅದರಿಂದ 4 ಇಯರ್ಸ್ ಆದಮೇಲೆ ಆರ್ ಟಿ ಸಿಗೆ ಕಂಪ್ಲೀಟಾಗಿ ಕೊಡ್ತೀವಿ.